नगर श्रीमंतर पट्टी लक्ष्मीकांत अंदे पांडव गुरु साम्राज्यवे अदे तेरन इंदू नज्ञे इंदू नानु आ रंगनाथन साम्राज्य के कालिट्टिदे नात कोद्रे साम्राज्य के कालिट्टेनो नम्मण्णनिगे बंतु अंदागे सदा पुसुगुडुत्तिरुव नरनागर नेरलिनल्लि हसुगूसिनंते मलगि नित्य मारुत्तिरुव नन्न हेंडति भाग्य भाग्य हे भाग्य सक्रे तुम्बा ನಿನ್ನ ತುಟಿಯ ಸ್ಪರ್ಶದಿಂದ ಇದಕ್ಕೆ ಈಗ ತಾನೇ ಸಕ್ಕರೆ ರುಚಿ ಬಂದಿತ್ತು ನೋಡು ತುಂಬಾ ತುಂತರು ನನ್ನ ತುಂಡಾಟದಿಂದ ಲೆಕ್ಕನೆ ನಿನ್ನನ್ನು ಒಳಿಸಿ ಮದುವೆಯಾಗಿತ್ತು ನಾನು ಏನೇನು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ನಿನ್ನ ಮದುವೆಯಾಗಿದ್ದೇನೆ ಗೊತ್ತಾ ರೀ ಕಾಂತ ಅಭಿಷೇಕ ವ್ಯವಸ್ಥೆ ಐತೆ ಮಹಾಮಜ್ಜನವನೇ ಮಾಡುವೆ ಯಾಕಂದ್ರೆ ಈ ಹೆಣ್ಣಿನ ಸರ್ವಸ್ವವೆಲ್ಲ ನಿಮಗೆ ತಾನೆ ಅದು ಅಲ್ಲದೆ ಮೊದಲ ರಾತ್ರಿ ದಿವಸವೇ ಮನದಾಸೆಯನ್ನು ಮತ್ತೊಮ್ಮೆ ಈಡೇರಿಸುತ್ತೇ ತಾನೆ ಆಸೆ ಅಂತ ಹೇಳಲ್ಲ ಇದೇನು ಆಸೆ ಇದಲ್ಲ ಕಣೆ ನಮ್ದೊಂದು ಇನ್ನೊಂದು ಮಹದಾಸೆ ಇದೆ ಅದನ್ನು ನೀ ನೆಡಿರಿಸ್ತೀಯ महाराणिया ನನಗೆ ಗೊತ್ತಿಲ್ಲದೆ 150 ರೂಪಾಯಿ 150 ಕೋಟಿ ರೂಪಾಯಿಯಲ್ಲಿ ಶುಗರ್ ಫ್ಯಾಕ್ಟರಿಯನ್ನು ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಅದಕ್ಕೆ ಸ್ವಲ್ಪ ಹಣದ ತೊಂದರೆ ಬಿದ್ದಿತ್ತು ನೀನು ನಿಮ್ಮ ಅಣ್ಣಗೆ ಹೇಳಿ ಒಂದು 20 ಕೋಟಿ ರೂಪಾಯಿ ವ್ಯವಸ್ಥೆ ಮಾಡಿಸಿದರೆ ಬಹಳ ಅನುಕೂಲವಾಗುತ್ತದೆ ಒಂದು ವೇಳೆ ಹಣ ದೊರಕದಿದ್ದರೆ ನನಗೆ ಸಾವೇ ಗತಿ लक्ष्मी हणद व्यवस्था प्रसंग बंतु ननगे इल्ल नन्न गंड उळियलेबेकु तंगी भाग्य याकम्म दिन दिन हुण्णिमे चंद्रनंते होळिवे निन्न मुखदल्लि याको निन्न मुख बाळिदंते काणुत्तिल्लम्म याकम्म निम्म यजमानरु एनादरू ऊरिगे होदरेनम्म अवरु होदरण ನೀನು ಅವರ ಜೊತೆ ಹೋಗಬೇಕು ಅನ್ನುವ ಆಸೆ ಏನಮ್ಮ ಹಾಗೇ ಇಲ್ಲ ನನ್ನ ಯಜಮಾನರು ಫ್ಯಾಕ್ಟರಿ ಕರ್ತಾ ಇದ್ದರು
ಹಣದ ವ್ಯವಸ್ಥೆ ಇಲ್ಲದೆ ಅರ್ಧಕ್ಕೆ ನಿಲ್ಲಿಸಿ ಈಗ ಅವರು ಪ್ರಾಣ ಪ್ರಸಂಗ ಬಂದಿದೆ ಅದಕ್ಕೆ ನನ್ನ ಹಣದ ವ್ಯವಸ್ಥೆ ಮಾಡ್ತಂತ ಮಾತು ಕೊಟ್ಟು ಬಂದಿದೆ ತಂಗಿ ಭಾಗ್ಯ ಎಂತ ವಿಚಿತ್ರ ಮಾತಮ್ಮ ಎಷ್ಟು ಬೇಕಂತಮ್ಮ ಅಲ್ಲ 20 ಕೋಟಿ ಬೇಕಂತೆ ಅಣ್ಣ ಭಾಗ್ಯ 20 ಕೋಟಿನಾ ಹೌದಣ್ಣ ಅದು ಈಗಲೇ ಬೇಕಂತೆ ಇಲ್ಲವಾದ್ರೆ ಅವರ ಪ್ರಾಣವನ್ನು ಕಳೆದುಕೊಂಡು ಬಿಡ್ತಾರಣ್ಣ ಅವರು ಭಾಗ್ಯ ಇದೆಂತ ಕಠಿಣ ಅಗ್ನಿ ಪರೀಕ್ಷೆಯಮ್ಮ ಈ ನನ್ನನಿಗೆ ಕಟಾರಿ ವೀರಣತೆ ನೀಟಾಗಿ ತಲೆ ಎತ್ತಿ ಬಾಳುವ ಈ ನನ್ನನಿಗೆ ಎಂದು ಈ ನಿನ್ನ ಮಾತನ್ನು ಕೇಳಿ ಆಘಾತಗೊಂಡೆನಮ್ಮ ಆಘಾತಗೊಂಡೆನು ಅಂದು ನನ್ನ ತಮ್ಮ ಹೇಳಿದ ಮಾತು ಇಂದು ನಿಜವಾಗಬಹುದು ಅಣ್ಣ ನೀನು ಅವರಲ್ಲಿ ಯಾವುದು ಪರಮ ಸತ್ಯವೆಂದು ನೀನು ನಂಬಿದೆಯೋ ಅವರು ಹೇಳಿದಿಗೆ ಮೃತ್ಯುವಾಗುತ್ತಾರೆಂದು ಹೇಳಿದ ನನ್ನ ತಮ್ಮನ ಮಾತು ಇಂದು ನಿಜವಾಗಬಹುದು ತಮ್ಮ ಭದ್ರ ಚಿಕ್ಕ ವಯಸ್ಸಿನ ತಾಳಿ ಕೊಡುಗ ತಬ್ಬಲಿ ಅಣ್ಣ ನಾನು ಈಗ ಈ ತಂಗಿಯಲ್ಲಿ ಪ್ರಾಣನ ಕಳೆದುಕೊಡ್ತೇನೆ ಅಂತಲೇ ಇದು ಸರಿ ಅಣ್ಣ ನನ್ನ ಮಾತು ತಂಗಿ ಭಾಗ್ಯ 20 ಕೋಟಿ ಹಣವೆಂದರೆ ಅದು ಸಾಮಾನ್ಯವೇನಮ್ಮ ಏನಿದೆ ನಿಮ್ಮ ಕಣ್ಣಲ್ಲಿ ನೀರು ಯಾಕೆ ಯಾರಾದರೂ ನಿಮ್ಮನ್ನು ಬೈದರೆ ತಂಗಿಗೆ ಏನಾದರೂ ಅಪಮಾನವಾಯಿತೆ ಈಗಲೇ ಹೇಳನ ಈಗಲೇ ಹೇಳು ಈಗಲೇ ಹೋಗಿ ಆ ಪಾಪಿಯ ರುಂಡ ಕಡಿದವನ ಬೀಸಿ ರಕ್ತದಿಂದ ನಿಮ್ಮ ಪವಿತ್ರವಾದ ಪಾದ ತೊಳಿತೀನಿ ಅಂತದೇನಿಲ್ಲ ಸೋದರ ನಿನ್ನ ಸಮಾಧಾನ ಮಾಡಿಕೊಳ್ಳಪ್ಪ ಸಮಾಧಾನ ಮಾಡಿಕೋ ಅಣ್ಣನ ಕಣ್ಣಲ್ಲಿ ನೀರು ಹರಿಸಿದ ನನಗೆಲ್ಲಿದೆ ಅನ್ನ ಸಮಾಧಾನ ಅಂದು ಮಹಾಭಾರತದಲ್ಲಿ ಮಹಾಭಾರತದಲ್ಲಿ ಧರ್ಮರಾಜನ ಒಂದೇ ಒಂದು ಹಣೆ ರಕ್ತ ಭೂಮಿಯ ಮೇಲೆ ಚೆಲ್ಲಿದ್ದರೆ ಅವರ ದೇಶ ಕೋಶವನ್ನೇ ನಾಶ ಮಾಡುವುದಲ್ಲದೆ ಅವರ ರೋಂಡ ತೆಗಿತೀನಿ ಅಂತ ಅವರ ತಮ್ಮ ಅರ್ಜುನ ಪ್ರತಿಜ್ಞೆ ಮಾಡಿದಂತೆ ಇಂದು ನಾನು ಅದೇ ಪ್ರತಿಜ್ಞೆ ಮಾಡುತ್ತಿದ್ದೇನಣ್ಣ ಭದ್ರ ನಿಲ್ಲಿಸುವ ನಿನ್ನ ಪ್ರತಿಜ್ಞೆಯನ್ನು ಯಾಕಣ್ಣ ಈ ನಿನ್ನ ತಮ್ಮನ ಭುಜಬಲದ ಪರಾಕ್ರಮದ ಮೇಲೆ ನಿನಗೆ ನಂಬಿಕೆ ಇಲ್ಲವೇ ರಾಮ ಲಕ್ಷ್ಮಣರಂತೆ ವೀರ ಶೂರರಾಗಿ ಬೆಳೆದ ಜಮೀನ್ದಾರ್ ಮನೆತನದವರೇ ಧರ್ಮಕ್ಕೆ ಹೆಗಲು ಕೊಟ್ಟಿದ್ದಾರೆಂದು ಇಡೀ ನಾಡೇ ಹೊಗಳಿ ಆಡುತ್ತಿದ್ದಾಗ ನಮಗೆಲ್ಲಿದೆ ಅನ್ನ ಭಯ ಆ ಸೂರ್ಯಚಂದ್ರರು ನಿತ್ಯ ಬೆಳಗೋ ಸತ್ಯದಲ್ಲಿ ನಮ್ಮ ಧರ್ಮವೇ ನಮಗೆ ದಾರಿ ದೀಪವಾಗಿ ನಿಂತುಕೊಂಡಿದೆ ಅಂದಾಗ ನನ್ನ ಪ್ರತಿಜ್ಞೆಗೆ ಅಪ್ಪನೆ ಕೊಡನ ಅಪ್ಪನೆ ಕೊಡು ಸಹೋದರ ಆ ಸಮಯ ಈಗ ಬಂದಿಲ್ಲಪ್ಪ ಇದು ಬೇರೆನೇದೇ ನೀವಿರುವಾಗ ಎಲ್ಲೋ ತಾನೇ ಸರಿ ಹೋಗುತ್ತದೆ ಬಲಿಸಲಿ ಭೀಮಣತೆ ನನ್ನ ತಮ್ಮನೆ ನನ್ನ ಬೆನ್ನಿಗೆ ಬೆಂಬಲವಾಗಿರಬೇಕಾದ್ರೆ ಎಂದು ನನಗದ್ಯಾವ ಭಯ ನೋಡು ಭದ್ರ ಈ ನನ್ನ ತಂಗಿ ಯಜಮಾನರಿಗೆ ಸ್ವಲ್ಪ ಹಣ ಬೇಕಾಗಿದೆ ಅಂತೆ ಅದನ್ನು ನಾನು ಕೊಡಬೇಕಾಗಿದೆ ಅಣ್ಣ ಹಣವಂತರಿಗೆ ಹಣವೆಂದರೆ ನನಗೆ ಸಂಶಯವೇ ಬರುತ್ತದೆ ಸ್ವಲ್ಪ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ ಆಯ್ತು ಭದ್ರ ಇಬ್ಬರು ಕುಳಿತು ವಿಚಾರ ಮಾಡೋಣ ಅವಶ್ಯಕತೆ ಬಿದ್ದರೆ ಶೆಟ್ಟರ ಕಡೆ ವ್ಯವಸ್ಥೆ ಮಾಡೋಣ ಹಾ ನಡೆಯುವಂತೆ